ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಮಾಡುತ್ತಿರುವ ಹಲವಾರು ವಿಡಿಯೋ ಸರಣಿಗಳಲ್ಲಿ ಇವತ್ತು ನಾವು ಷಟ್ಪದಿಯ ಇತಿಹಾಸವನ್ನು ನೋಡೋಣ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಸಾಹಿತ್ಯ ರೂಪವು ಒಂದು ವಿಶಿಷ್ಟವಾದ ಮಹತ್ವವನ್ನು, ಉನ್ನತವಾದ ಸ್ಥಾನವನ್ನು ಹೊಂದಿದೆ. 15ನೇ ಶತಮಾನದಿಂದ 18ನೇ ಶತಮಾನ ಈ ಅವಧಿಯನ್ನು ನಾವು ಷಟ್ಪದಿ ಯುಗ ಎನ್ನುತ್ತೇವೆ. ಒಟ್ಟು ನಮಗೆ 488 ಕವಿಗಳು, ಷಟ್ಪದಿ ಕವಿಗಳು ರಚಿಸಿದಂಥ ಸುಮಾರು 582 ಕಾವ್ಯಗಳು ಈ ಷಟ್ಪದಿಯಲ್ಲಿ ರಚಿತವಾಗಿವೆ ಎಂದು ತಿಳಿಯುತ್ತದೆ. ಕ್ರಿಸ್ತಶಕ ಅಂದರೆ 488 ಷಟ್ಪದಿ ಕವಿಗಳು, 582 ಷಟ್ಪದಿ ಸಾಹಿತ್ಯ ರೂಪದಲ್ಲಿ ಕಾವ್ಯಗಳು ರಚಿತವಾಗಿವೆ. ಕ್ರಿಸ್ತಶಕ 990ರಲ್ಲಿದ್ದ ನಾಗವರ್ಮನು ರಚಿಸಿದಂತಹ ಛಂದೋಂಬುದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಷಟ್ಪದಿಯ ಉಲ್ಲೇಖವನ್ನು ಕಾಣುತ್ತೇವೆ. ಮೂಲದಲ್ಲಿ ಷಟ್ಪದಿ ಒಂದೇ ಆಗಿದ್ದು ತದನಂತರ ಅದು ಬಳಕೆ 6 ವಿಧದಲ್ಲಾಗಿರುವಂಥದ್ದು, 6 ವಿಧದ ರೂಪಗಳಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತಶಕ 1030ರಲ್ಲಿ ರಚಿತವಾದ ಚಂದ್ರರಾಜನ ಮದನ ತಿಲಕ ಕೃತಿಯಲ್ಲಿ 3, 1068ರಲ್ಲಿನ ಶಾಂತಿನಾಥ ರಚಿಸಿದಂತಹ ಸುಕುಮಾರ ಚಿರಿತೆ ಇಲ್ಲಿ 1 ಪದ್ಯ, 1129ರ ಸೋಮೇಶ್ವರ ಸಂಸ್ಕೃತದಲ್ಲಿ ರಚಿತವಾದಂತಹ ಮಾನಸೋಲ್ಲಾಸದಲ್ಲಿ 1. ಹೀಗೆ ಗ್ರಂಥಗಳಲ್ಲಿ ನಾವು ಷಟ್ಪದಿ ಪದ್ಯಗಳನ್ನು ನೋಡುತ್ತೇವೆ. ಅಮ್ಮಿನಭಾವಿ ಶಾಸನ ಕ್ರಿಸ್ತಶಕ 1171ರಲ್ಲಿ 1 ಪದ್ಯ, ಭೀಮ ಸಮುದ್ರ ಶಾಸನ ಕ್ರಿಸ್ತಶಕ 1067ರಲ್ಲಿ 1 ಪದ್ಯ, 1067ರ ಚಡಚನ ಶಾಸನದಲ್ಲಿ 3 ಪದ್ಯ, 1100ರಲ್ಲಿ ರಚಿತವಾದಂತಹ ಗಂಗಾಪುರ ಶಾಸನದಲ್ಲಿ 1 ಪದ್ಯ. ಹೀಗೆ ಶಾಸನಗಳಲ್ಲಿ ನಾವು ಒಟ್ಟು 11 ಪದ್ಯಗಳು, ಅಂದರೆ ಮೇಲೆ ಹೇಳಿದಂಥ 6 ಶಾಸನಗಳು, ಆ 6 ಶಾಸನಗಳಲ್ಲಿ ಒಟ್ಟು 11 ಬಿಡಿ ಪದ್ಯಗಳು ನಮಗೆ ದೊರೆತಿವೆ. ಮಾತ್ರಾ ಸಮಕ ಷಟ್ಪದಿ ಎಂಬ ಹೆಸರಿನಲ್ಲಿ ರನ್ನನ ಗದಾ ಯುದ್ಧದಲ್ಲಿ 1 ಪದ್ಯ ದೊರೆತಿದೆ. ಸುಮಾರು ಕ್ರಿಸ್ತಶಕ 1140ರಿಂದ 1150ರಿಂದ ಈಚೆಗೆ ಅಂಶಗಣ ಘಟಿತ ಷಟ್ಪದಿಗಳು ಮಾತ್ರ ಘಟಿತಗಳಾಗಿರಬೇಕು ಎಂದು ವಿದ್ವಾಂಸರು ಊಹಿಸಿದ್ದಾರೆ. 1150ರ ವಚನಕಾರ ಸಿದ್ಧರಾಮ ರಚಿಸಿದಂತಹ ಬಸವ ಸ್ತೋತ್ರದ ತ್ರಿವಿಧಿಯಲ್ಲಿರುವ ಛಂದಸ್ಸು ಮಾತ್ರ ನಿಯತವಾದಂತಹ ಕುಸುಮ ಷಟ್ಪದಿಗೆ ಹೊಂದಿಕೊಳ್ಳುತ್ತದೆ. ರಾಘವಂಕನ ಸಮಕಾಲೀನ ಎಂದು ಭಾವಿಸಲಾಗಿರುವಂತಹ ಪೋಲಾಳುವ ದಂಡನಾಥ, ಈತನ ಹರಿಚಾರಿತ್ರ ಒಂದು ಕೃತಿಯನ್ನು ಷಟ್ಪದಿಯಲ್ಲಿ ಬರೆದಿದ್ದನಂತೆ ಊಹಿಸಲಾಗಿದೆ. ಆದರೆ ಈ ಕೃತಿ ನಮಗೆ ಉಪಲಬ್ಧವಿಲ್ಲ. ಇದಕ್ಕೆ ಒಂದು ಶಾಸನಾಧಾರವಿದೆ. ಆ ಒಂದು ಆಧಾರದ ಮೇಲೆ ನಾವು ಇದನ್ನು ಈ ವಿಷಯ ಪುಷ್ಟೀಕರಿಸಬಹುದು. ರಾಘವಂಕ ವಾರ್ಧಕ ಷಟ್ಪದಿಯ ನಿರ್ಮಾಪಕ ಎಂದು ಹೇಳಬಹುದು. ಕ್ರಿಸ್ತಶಕ 1275ರಲ್ಲಿ ಇದ್ದಂತಹ ಕುಮುದಿ ಎಂದು ರಾಮಾಯಣದಲ್ಲಿ ಭೋಗ ಕುಸುಮ ಪರಿವರ್ತಿನಿ ಷಟ್ಪದಿಗಳನ್ನು ಬಳಸಿದ್ದಾನೆ. 1369ರ ಭೀಮಕವಿ ತನ್ನ ಬಸವ ಪುರಾಣವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದಂತಹ
ಈ ಭೀಮಕವಿಯ ಬಸವಪುರನ ಮೊದಲ ಕಾವ್ಯವಾಗಿದೆ. ಕುಮಾರವ್ಯಾಸ ಗದುಗಿನ ಭಾರತ ಚ್ಯಾಮರಸ ಪ್ರಭುಲಿಂಗಲೀಲೆ, ಕುಮಾರ ವಾಲ್ಮೀಕಿ ತರುವೆ ರಾಮಾಯಣ ಇವೆಲ್ಲವೂ ಭಾಮಿನಿ ಷಟ್ಪದಿಗಳಲ್ಲಿಯ ಕೃತಿಗಳಾಗಿವೆ. 1775 ಜಗನ್ನಾಥದಾಸ ಹರಿಕಥಾಮೃತ ಸಾರ, ಮುದ್ದಣ್ಣ 1900 ರಾಮಪಟ್ಟಾಭಿಷೇಕ ಕೃತಿಗಳು ಷಟ್ಪದಿಯಲ್ಲಿ ರಚಿತವಾಗಿವೆ. ರಾಘವಂಕನ ಸಿದ್ಧರಾಮ ಚರಿತ್ರವನ್ನು 1941 TS ವೆಂಕಣ್ಣಯ್ಯನವರು ಮತ್ತು ಎಲ್ ನರಸಿಂಹಾಚಾರ್ಯರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದು ಷಟ್ಪದಿಯ ಕುರಿತು, ಷಟ್ಪದಿಯ ಇತಿಹಾಸದ ಕುರಿತು ಕಿರು ಪರಿಚಯವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ.